ಕಾಂಗ್ರೆಸ್ ಪಕ್ಷ ಅತ್ಯಂತ ಬದ್ಧತೆಯಿಂದ ಪ್ರಣಾಳಿಕೆ ಸಿದ್ಧಪಡಿಸಿ ಬಿಡುಗಡೆ ಮಾಡಿದೆ. ಇದಕ್ಕೆ ಮತದಾರರ ಬೆಂಬಲ ಸಿಗಲಿದೆ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ರಾಜ್ಯಸಭೆ ಮಾಜಿ ಸದಸ್ಯ ಹನುಮಂತಯ್ಯ ಅವರು ತಿಳಿಸಿದ್ದಾರೆ. ಶಿವಮೊಗ್ಗ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಿದೆ. ಆದರೆ ಕೇಂದ್ರ ಸರ್ಕಾರ ನೀಡಿದ ಯಾವುದೇ ಭರವಸೆ ಈಡೇರಿಸಿಲ್ಲ. ಕೇಂದ್ರ ಸರ್ಕಾರವು ಹಫ್ತ ವಸೂಲಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು. ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಅದಕ್ಕೆ ಉದಾಹರಣೆಯಾಗಿ ಕರ್ನಾಟಕದ ಸರ್ಕಾರ ಚುನಾವಣೆಯ ಮೊದಲು ಏನೇನು ಭರವಸೆಗಳನ್ನು ಕೊಟ್ಟಿದ್ದರು, ಆ ಎಲ್ಲ ಭರವಸೆಗಳನ್ನು 5 ವರ್ಷದಲ್ಲಿ ವಿಶೇಷವಾಗಿ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಅದನ್ನು ಮಾನಿಟರ್ ಮಾಡ್ತಕ್ಕಂಥ ಕಮಿಟಿಗಳನ್ನು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದ್ದೇವೆ. ಅಂದರೆ ಯಾರಿಗಾದರೂ ತೊಂದರೆ ಆದರೆ ಅವರಿಗೆ ಸೇರಿಸ್ತಕ್ಕಂಥದ್ದು, ಅನರ್ಹರಿದ್ದರೆ ತೆಗೀತಕ್ಕಂಥದ್ದು, ಈ ಕೆಲಸವನ್ನು ಮಾನಿಟರ್ ಮಾಡಿ ಮಾಡ್ತಕ್ಕಂಥ ಗ್ಯಾರಂಟಿ ಜಾರಿಗೊಳಿಸುವ ಕ್ರಮ ಬಹುಶಃ ಭಾರತದಲ್ಲಿ ಕರ್ನಾಟಕ ಮೊದಲನೆಯದು ಅಂಥೇಳಿ ನನ್ನ ಅಭಿಪ್ರಾಯ. ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ರೈತರ ಬೇಡಿಕೆ ಏನು? ನೀವು ಜಾಸ್ತಿ ಮಾಡೋದಿರಲಿ, ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳ ಪ್ರಕಾರ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕಾನೂನುಬದ್ಧಗೊಳಿಸಿ ಅಂತ ಕೇಳ್ತಿದ್ದಾರೆ ಇಡೀ ದೇಶದಲ್ಲಿ. BJP ಕಾನೂನುಬದ್ಧಗೊಳಿಸಿ ಕಾನೂನನ್ನು ಜಾರಿ ಮಾಡುವ ಯಾವ ಮಾತನ್ನು ಆಡಿಲ್ಲ ಅವ್ರ ಪ್ರಣಾಳಿಕೆಯಲ್ಲಿ. ಆದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಜಾಸ್ತಿ ಮಾಡ್ತೀವಿ, ರೈತರು ಸುಖವಾಗಿದ್ದಾರೆ ಅಂಥೇಳಿ ಘೋಷಣೆ ಅವರ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾ ಇದೆ. ಪ್ರತಿದಿನ TVಯಲ್ಲಿ ನೀವು ನೋಡ್ತಾ ಇದ್ದೀರಿ. ದೆಹಲಿಯ